ಗೈಸ್ ಇದು ಸೆಕೆಂಡ್ ಕ್ವೆಶ್ಚನ್ ಇನ್ನೊಂದ್ಸರಿ ಓದ್ ಬರ್ತೀನಿ ನೋಡ್ಕೊಳ್ಳಿ ಪ್ರಿಪೇರ್ ಎ ಬಜೆಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ಫೈನಾನ್ಷಿಯಲ್ ಇಯರ್ 22-23 ಇನ್ಕಮ್ ಟ್ಯಾಕ್ಸ್ ಶುಡ್ ಬಿ ಟೇಕನ್ ಇನ್ ದ ಟ್ಯಾಕ್ಸ್ ರೆವಿನ್ಯೂಸ್ ಜಿಎಸ್ಟಿ ಟ್ಯಾಕ್ಸ್ ರೆವಿನ್ಯೂ ಅದರ್ ಟ್ಯಾಕ್ಸಸ್ ಟ್ಯಾಕ್ಸ್ ರೆವಿನ್ಯೂ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ನಾನ್ ಟ್ಯಾಕ್ಸ್ ರೆವಿನ್ಯೂ ನಲ್ಲಿ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ 10,800 ಫಸ್ಟ್ ಇದನ್ನ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಅಪ್ಪ ಮಾತಾಡ್ಬಿಡ್ದಪ್ಪ ಏನಪ್ಪ ಅದು ಅಡ್ಜಸ್ಟ್ಮೆಂಟ್ ಇದ್ರೆ ಸರ್ ಅಪ್ಪ ಬಂದಾಗ ಹೇಳ್ತೀನಪ್ಪ ಮುಂಚೆನೆ ಯಾಕೆ ಹೇಳ್ತೀರ ನೀವೆಲ್ಲ ಇದ್ರೆ ಹೇಳ್ತೀನಿ ಇದೆಯಾ ಅಡ್ಜಸ್ಟ್ಮೆಂಟ್ ಇದೆಯಾ ಇದೆ ಅಡ್ಜಸ್ಟ್ಮೆಂಟ್ ಇದೆ ಮಾಡ ಆತರ ಪಡಬೇಡಿ ಅಡ್ಜಸ್ಟ್ಮೆಂಟ್ ಇದೆ ಫಸ್ಟ್ ಕ್ವೆಶ್ಚನ್ ಓದ್ಬೇಡಣ ಇಲ್ಲಿ ಅದರ್ ಟ್ಯಾಕ್ಸಸ್ ಇಂಟ್ರೆಸ್ಟ್ ಅಂಡ್ ಡಿವಿಡೆನ್ಸ್ ಅದರ್ ರೆಸಿಪ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಸ್ ಡಿಫೆನ್ಸ್ ಸೋಷಿಯಲ್ ಎಕನಾಮಿಕ್ ಗ್ರಾಂಟ್ ಏನ್ ಅಡ್ಜಸ್ಟ್ಮೆಂಟ್ ಇದೆ ಅಂದ್ರೆ ಪಬ್ಲಿಕ್ ಎಂಟರ್ಪ್ರೈಸಸ್ ಹ್ಯಾವ್ ರಿಪೋರ್ಟೆಡ್ ನೆಟ್ ಇನ್ಕಮ್ ಆಫ್ 12,000 ಅಂತ ಹೇಳ್ತಾರೆ ಅಂದ್ರೆ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂದ್ರೆ ಕಂಪನಿ ಗವರ್ಮೆಂಟ್ ಕಂಪನೀಸ್ ಇಂದ 12,000 ರೂಪಾಯಿ ಅಷ್ಟು ನೆಟ್ ಇನ್ಕಮ್ ಬರ್ತಾ ಇದೆಯಂತೆ ಸೊ ಅದಕ್ಕೆ ಇನ್ಕಮ್ ನೆಟ್ ಇನ್ಕಮ್ ಫ್ರಮ್ ಗವರ್ಮೆಂಟ್ ಕಂಪನೀಸ್ ಎಷ್ಟಿದೆಯಪ್ಪ 12,000 ಇದೆ ಎರಡನೇ ಅಡ್ಜಸ್ಟ್ಮೆಂಟ್ ಏನಿದೆ ಅಂದ್ರೆ ದೇರ್ ಈಸ್ ಎ ಫ್ರೆಶ್ ಡಿಮಾಂಡ್ ಫಾರ್ 9,000 ಟು ವರ್ಸ್ ಡಿಫೆನ್ಸ್ ಅದು ಡಿಫೆನ್ಸ್ ಎಕ್ಸ್ಪೆನ್ಸಸ್ ಗೆ ಆಡ್ ಮಾಡೋಣ ಇನ್ಕಮ್ ಟ್ಯಾಕ್ಸ್ ಈಸ್ ಲೈಕ್ಲಿ ಟು ಗೋ ಅಪ್ ಬೈ 20% ಓವರ್ ದ ರಿಪೋರ್ಟೆಡ್ ಅಮೌಂಟ್ ಅಂತ ಹೇಳ್ತಾರೆ ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ ಇದೊಂದು ಚೇಂಜ್ ಮಾಡ್ಬೇಕಲ್ವಾ ಮಾಡೋಣ ಅದಕ್ಕೇನಂತೆ ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಚುಯಲ್ ಆಗಿ ನಮಗೆ ಎಷ್ಟಪ್ಪ ಇರೋದು ಇನ್ಕಮ್ ಟ್ಯಾಕ್ಸ್ 75,000 ಇದೆ ಕರೆಕ್ಟಾ ಇನ್ಕಮ್ ಟ್ಯಾಕ್ಸ್ 75,000 ಇದೆ ಇದು ಈ ವರ್ಷ ಏನ್ ಅನ್ಕೊಂಡಿದೀವಿ ಅಂತೆ 20% ಅಷ್ಟು ಜಾಸ್ತಿ ಆಗುತ್ತಂತೆ ಅಂದ್ರೆ 20% ಇನ್ಕ್ರೀಸ್ ಅಂದ್ರೆ ಎಷ್ಟಾಯ್ತು 15,000 ಆಯ್ತು ಅಲ್ಲಿಗೆ ಟೋಟಲ್ 90,000 ಬರೋ ಅಂತ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಮೂರನೇ ಅಡ್ಜಸ್ಟ್ಮೆಂಟ್ ಆಯ್ತು ನಾಲ್ಕನೇ ಅಡ್ಜಸ್ಟ್ಮೆಂಟ್ ಜಿಎಸ್ಟಿ ಲೈಕ್ಲಿ ಟು ಕಮ್ ಡೌನ್ ಬೈ 15% ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಜಿಎಸ್ಟಿ ಒಟ್ಟು ನಮ್ಮ ಹತ್ರ ಎಷ್ಟಿದ್ಯಪ್ಪ 82,000 ಇದೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆ ಆಗೋ ಸಾಧ್ಯತೆಗಳಿದೆಯಂತೆ 10% 15% ಸರಿ ಆಯ್ತು 15% ಎಷ್ಟು ಬರುತ್ತೆ ಹೇಳಿ 12,300 ಅಷ್ಟು ಕಡಿಮೆ ಆಗುತ್ತಂತೆ ಕಡಿಮೆ ಆದ್ರೆ 69,700 ಆಗುತ್ತೆ ಇನ್ನ ಅದರ್ ಟ್ಯಾಕ್ಸಸ್ ಹಂಗೆ ಇದೆ ತಾನೆ ಅದರದ್ದೇನು ಚೇಂಜ್ ಆಗಲ್ಲ ಅದರ್ ಟ್ಯಾಕ್ಸಸ್ ಎಷ್ಟಿದೆಯಪ್ಪ 24,000 ಇದೆ ಇಷ್ಟೇ ಅಲ್ವಾ ಅಡ್ಜಸ್ಟ್ಮೆಂಟ್ ಇರ್ಲಿಲ್ಲ ಈಗ ಡಿಫೆನ್ಸ್ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದೊಂದು ನೋಡ್ಕೊಳ್ಳಿ 1,83,700 ಇನ್ನ ಇನ್ ನಾನ್ ಟ್ಯಾಕ್ಸ್ ರೆವಿನ್ಯೂಸ್ 22,800 ಆಗಿದೆ ಇನ್ನ ಬಾರೋಯಿಂಗ್ ಫ್ರಮ್ ಪಬ್ಲಿಕ್ ಏನಾದ್ರೂ ಕೊಟ್ಟಿದ್ದಾನ ಅಂದ್ರೆ ಏನು ಇಲ್ಲ ಬಟ್ ಅದರ್ ರೆಸಿಪ್ಟ್ಸ್ ಅಂತ ಹೇಳಿದಾನೆ ಕರೆಕ್ಟಾ ಏನಂತ ಹೇಳಿದಾನೆ ಅದರ್ ರೆಸಿಪ್ಟ್ಸ್ ಎಷ್ಟಿದ್ಯಪ್ಪ ಅದು 7,600 ಇದೆ ಇನ್ ಏನಾದ್ರೂ ಬರೋ ಅಂತ ಇದ್ಯಾ ಕೊಟ್ಟಿದ್ದಾನ ಅಡ್ಜಸ್ಟ್ಮೆಂಟ್ ಏನು ಇಲ್ಲ ಹಾಗಾದ್ರೆ ಟೋಟಲ್ ಇನ್ಕಮ್ಸ್ ಇನ್ಫ್ಲೋಸ್ 2,14,100 ಈಗ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ 33,400 ಇದೆಯಂತೆ ಡಿಫೆನ್ಸ್ ಅಲ್ಲಿ 11,200 ಇದೆ ಇದಕ್ಕೆ ಏನಾಗ್ತಾ ಇದೆಯಂತೆ ಇನ್ಕ್ರೀಸ್ ಆಗ್ತಾ ಇದೆಯಂತೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆಯಂತೆ 9,000 ಇನ್ಕ್ರೀಸ್ ಆಗ್ತಾ ಇದೆಯಂತೆ ಅದು ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಕೊಟ್ಟಿರ್ತಕ್ಕಂಥ ನೆಕ್ಸ್ಟ್ ಸೋಷಿಯಲ್ ಸರ್ವಿಸಸ್ ಫಿಸ್ಕಲ್ ಸರ್ವಿಸಸ್ ಏನೂ ಇಲ್ಲ ಡೆಟ್ ಸರ್ವಿಸಸ್ ಏನೂ ಇಲ್ಲ ಫಿಸ್ಕಲ್ ಸರ್ವಿಸಸ್ ಏನೂ ಇಲ್ಲ ಸೋಷಿಯಲ್ ಸರ್ವಿಸಸ್ 20,000 ಇದೆಯಂತೆ ಹಾಗೆ ಎಕನಾಮಿಕ್ ಸರ್ವಿಸಸ್ 3,500 ಇದೆಯಂತೆ ಗ್ರಾಂಟ್ ಇನ್ ಏಡ್ 22,000 ನಾವು ಚೆಕ್ ದ ಟೋಟಲ್ಸ್ 5,9,11,169,479,99,100 ಬರ್ತಾ ಇದೆ ಈಗ ನಮ್ಮ ಹತ್ರ ಡೆಫಿಷಿಟ್ ಇಲ್ಲ ಏನಿದೆ ಸರ್ಪ್ಲಸ್ ಇದೆ ಸೊ ಸರ್ಪ್ಲಸ್ ಎ ಮೈನಸ್ ಬಿ
1,15,000 ರುಪೀಸ್ ಅಷ್ಟು ಸರ್ಪ್ಲಸ್ ಇದೆ. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಇದು ಸೆಕೆಂಡ್ ಕ್ವಶನ್.